ಅಂದರೆ ಸ್ಥೂಲಕಾಯದವರು. ಕೆಲವರಂತೂ ದೇಹಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ದೇಹವನ್ನು ಬೆಳೆಸ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನಮ್ಮ ಎತ್ತರದ ಮೇಲೆ ನಮ್ಮ ತೂಕ ಅವಲಂಬನೆ ಆಗಿರಬೇಕು. ಉದಾಹರಣೆಗೆ ನಿಮ್ಮ ಎತ್ತರ 152 ಸೆಂಟಿಮೀಟರ್ ಇದ್ದರೆ ನಿಮ್ಮ ತೂಕ ಅಬ್ಬಬ್ಬ ಅಂದರೆ 57 ಕೆಜಿ ಇರಬೇಕು. ಅದನ್ನು ನೀವು ಮೀರಿದ್ರೆ ನೀವು ಒಬೇಸ್ ಆಗಲಿಕ್ಕೆ ಹೊರಟಿದ್ದೀರಿ ಅಂತ ಅರ್ಥ. ಹಾಗಂತ ತೂಕ ಇಳಿಸಬೇಕು, ಮೈ ಕರಗಿಸ್ಬೇಕು ಅಂತ ಅಪೇಕ್ಷೆ ಪಡೋರು ಎಕ್ಸಸೈಸ್ ಮಾಡಿ ವಿಪರೀತ ಡಯೆಟ್ ಮಾಡಿದ್ರೂ ದೇಹ ಕರಗಲಿಲ್ಲ ಅಂದರೆ ಅಂಥವರು ಕೊರಗೋದು ಸಾಮಾನ್ಯ. ಇಂಥವ್ರಿಗೂ ಅಂದರೆ ಅತಿಯಾದ ದೇಹದ ತೂಕದಿಂದ ಬಳಲೋರಿಗೆ ವರದಾನವಾಗಿದೆ ಬೇರಿಯಾಟ್ರಿಕ್ ಸರ್ಜರಿ. 3 ರೀತಿಯಲ್ಲಿ ನಡೆಯುವಂಥ ಈ ಶಸ್ತ್ರಚಿಕಿತ್ಸೆ ನಿಮ್ಮ ಹಸಿವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದುಬಿಡುತ್ತೆ. ಇದೆಲ್ಲದರ ಜೊತೆಗೆ ಅತಿಯಾದ ತೂಕದಿಂದ ದೇಹವನ್ನು ಆವರಿಸುವಂಥ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಜಾಯಿಂಟ್ ಪೇನ್ಸ್, ಬಂಜೆತನ ಸಮಸ್ಯೆ ಕೂಡ ಹೇಳ ಹೆಸರಿಲ್ಲದಂತೆ ಗುಣವಾಗುತ್ತೆ. ಹಾಗಾದರೆ ಬನ್ನಿ, ಭಾರೀ ದೇಹಕ್ಕೊಂದು ಉತ್ತರವಾಗಿರುವಂಥ ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಯಾದಂಥ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಒಂದು ವರದಿಯನ್ನು ನೋಡೋಣ. ಈಗಿನ ಜೀವನ ಶೈಲಿಯ ಪರಿಣಾಮದಿಂದ ಕಾಡೋ ಅನೇಕ ಸಮಸ್ಯೆಗಳಲ್ಲಿ ಒಬೆಸಿಟಿ ಪ್ರಮುಖವಾದುದು. ಬೊಜ್ಜು ಅನ್ನೋದು ಈಗ ಅನೇಕರಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಮಕ್ಕಳು ಕೂಡ ಈ ಸಮಸ್ಯೆಯಿಂದ ಹೊರತಾಗಿಲ್ಲ. ಕೂತಲ್ಲೇ ಕೆಲಸ ಮಾಡೋದು, ವ್ಯಾಯಾಮ ಮಾಡದೇ ಇರೋದು, ಅತಿಯಾದ ಒತ್ತಡ ಮತ್ತು ಜಂಕ್ ಫುಡ್ಗಳ ಸೇವನೆ ಬೊಜ್ಜು ಹೆಚ್ಚಾಗಲು ಪ್ರಮುಖವಾದ ಕಾರಣಗಳು. ಒಬೆಸಿಟಿ ಸಮಸ್ಯೆ ಬಂತು ಅಂದ್ರೆ ಅದರ ಹಿಂದೆಯೇ ಹನುಮಂತನ ಬಾಲದಂತೆ ಅನೇಕ ತೊಂದರೆಗಳು ಎದುರಾಗಿ ಬಿಡುತ್ತವೆ. ಹೌದು, ಅತಿಯಾದ ಸ್ಥೂಲಕಾಯ ಹಲವು ಕಾಯಿಲೆಗಳಿಗೆ ರಹದಾರಿ. ಅತಿಯಾದ ಬೊಜ್ಜು ಬಹುಬೇಗನೆ ಹೈ ಶುಗರ್ ಅಂದ್ರೆ ಡಯಾಬಿಟಿಸ್ ಬರಲು ಕಾರಣವಾಗುತ್ತೆ. ರಕ್ತದೊತ್ತಡ ಹಾಗೂ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಒಂದಲ್ಲ ಒಂದು ಕಾರಣದಿಂದ ಹೆಚ್ಚಾದ ಕೊಬ್ಬು ಕಾರಣವಾಗಿರುತ್ತೆ. ದಪ್ಪ ಇರುವವರು ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಅನುಭವಿಸ್ತಾರೆ. ಇನ್ನು ಅತಿಯಾದ ತೂಕ ಮೂಳೆಗಳ ಮೇಲೆ ಒತ್ತಡವನ್ನ ಉಂಟು ಮಾಡಿ ಮಂಡಿ ನೋವು, ಕೀಲು ನೋವು ಸಮಸ್ಯೆ ಬಾಧಿಸುತ್ತೆ. ಹಾಗೇನೆ ರಕ್ತ ಸಂಚಾರ ಸರಿಯಾಗಿ ಆಗದಿರೋದ್ರಿಂದ ಡಿಪ್ರೆಷನ್ ನಂತಹ ತೊಂದರೆಗೂ ಒಬೆಸಿಟಿ ಇರುವವರು ಒಳಗಾಗ್ತಾರೆ. ಇನ್ನು ಮಹಿಳೆಯರಲ್ಲಿ ಕೊಬ್ಬು ಹೆಚ್ಚಾದಷ್ಟು ಹಾರ್ಮೋನ್ಗಳ ಏರುಪೇರು ಉಂಟಾಗಿ ಮುಟ್ಟಿನ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ. ಇದರ ಪರಿಣಾಮ ಬಂಜೆತನ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ. ದೈಹಿಕ ಸಮಸ್ಯೆಗಳಿಗಷ್ಟೇ ಅಲ್ಲದೆ ಅತಿ ದಪ್ಪ ಇರುವವರು ಅನೇಕ ರೀತಿಯ ಮುಜುಗರಕ್ಕೂ ಒಳಗಾಗ್ತಾರೆ. ಅವಮಾನ, ಕೀಳರಿಮೆ ಮತ್ತು ಜೀವನದಲ್ಲಿ ಆತ್ಮವಿಶ್ವಾಸ ಕಳೆದುಕೊಳ್ತಾರೆ. ಅತಿಯಾದ ಸ್ಥೂಲಕಾಯದಿಂದ ಜೀವನದಲ್ಲಿ ಜಿಗುಪ್ಸೆ ಉಂಟಾಗಿ ಕೀಳರಿಮೆಗೆ ತುತ್ತಾಗ್ತಾರೆ. ಕೆಲವರಂತೂ ಮಾನಸಿಕ ಕಳವಳ ಅನುಭವಿಸ್ತಾರೆ. ಇಂಥವರಿಗಾಗಿ ಅಂದ್ರೆ ಅತಿಯಾದ ತೂಕ ಇರುವವರಿಗೆ ವರದಾನವಾಗಿದೆ ಬೇರಿಯಾಟ್ರಿಕ್ ಸರ್ಜರಿ. ಈ ಸರ್ಜರಿಯಿಂದ ತಿಂಗಳಿಗೆ ಕಡಿಮೆ ಅಂದ್ರೂ 10-12 ಕೆಜಿಯಷ್ಟು ತೂಕ ಕಡಿಮೆ ಮಾಡಿಕೊಳ್ಬಹುದು. ಅತ್ಯಂತ ಆಧುನಿಕವಾಗಿರೋ ಈ ಚಿಕಿತ್ಸೆಯಲ್ಲಿ ಲ್ಯಾಪ್ರೋಸ್ಕೋಪಿ ಮುಖಾಂತರ ಜಠರ ಭಾಗವನ್ನ ಸಣ್ಣದಾಗಿ ಮಾಡಿ ಅದನ್ನ ಚಿಕ್ಕ ಕರುಳಿಗೆ ಕನೆಕ್ಟ್ ಮಾಡಲಾಗುತ್ತೆ. ಈ ಚಿಕಿತ್ಸೆ ಮಾಡಿಸಿಕೊಂಡಿರೋ ಉಷಾ 2 ತಿಂಗಳಲ್ಲಿ 20ಕ್ಕೂ ಹೆಚ್ಚು ಕೆಜಿಯಷ್ಟು ತೂಕ ಇಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಚರ್ಮರೋಗ, ಬಿಪಿ ಹಾಗೂ ಮಧುಮೇಹ ಕಾಯಿಲೆಯಿಂದಲೂ ದೂರವಾಗಿದ್ದಾರೆ. ಸರ್ಜರಿಯಿಂದ ಖುಷಿಯಾಗಿರೋ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿರೋ ಉಷಾ ಈ ಸರ್ಜರಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿರೋದು ಹೀಗೆ. ಆಪರೇಷನ್ ಆಗಿ 2 ಮಂತ್ಸ್ ಆಗಿದೆ ನನಗೆ. 13 ಕಿಲೋ ಡೌನ್ ಆಗಿದೆ. ಮತ್ತು ನನಗೆ ಇದು ಗ್ಯಾಸ್ಟ್ರಿಕ್ ಬೈಪಾಸ್ ಸರ್ಜರಿ ಆಗಿದೆ, ಬೇರಿಯಾಟ್ರಿಕ್ ಸರ್ಜರಿ. ಈಗ ಆಪ್ರೇಷನ್ ಆದಾಗ್ಲಿಂದನೂ ನನಗೆ ಶುಗರ್ ಫುಲ್ ನಿಲ್ಲಾಗಿದೆ. ನನಗೆ ಇನ್ಸುಲಿನ್ ತೊಗೊಳ್ತಾ ಇಲ್ಲ, ನನಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಆಮೇಲೆ ನಾರ್ಮಲ್ ಈಗ ಯಾವುದು ಪ್ರಾಬ್ಲಮ್ ಇಲ್ಲ.
ಈ ಸರ್ಜರಿಗೊಳಗಾಗೋ ಮುನ್ನ ಕೌನ್ಸಿಲಿಂಗ್ ಅವಶ್ಯಕತೆ ತುಂಬಾನೇ ಇದೆ. ವೈದ್ಯರ ಬಳಿ ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ತೂಕದ ಬಗ್ಗೆ ನಿಗಾ ವಹಿಸಿ ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ. ಸರ್ಜರಿ ಬಳಿಕ ದೇಹದಲ್ಲಾಗೋ ಬದಲಾವಣೆ ನಿಮಗೆ ಆಶ್ಚರ್ಯ ಮೂಡಿಸುತ್ತೆ. ಸರ್ಜರಿಯಾದ ಬಳಿಕ ಮೈಸೂರಿನ ಸುಜಾತಾರಿಗೂ ಆದ ಅನುಭವ ನೀವೇ ಕೇಳಿ. ನನಗೆ ಬಿಪಿ, ಶುಗರ್, ಮೈಗ್ರೇನ್, ಜಾಯಿಂಟ್ಸ್ ಪೇನ್, ಬ್ಯಾಕ್ ಏಕ್, ಪೈಲ್ಸ್ ಪ್ರಾಬ್ಲಮ್ ನಿಂದ ನಾನು ಸಫರ್ ಮಾಡ್ತಾ ಇದ್ದೆ. ನನಗೆ ಈ 5 ತಿಂಗಳಿಂದೆ ಬೇರಿಯಾಟ್ರಿಕ್ ಬೈಪಾಸ್ ಸರ್ಜರಿ ಮಾಡಿಸ್ಕೊಂಡೆ. ಮಾಡಿಸ್ಕೊಂಡ್ಮೇಲೆ ಬಿಪಿ, ಶುಗರು ಎಲ್ಲ ನಾರ್ಮಲ್ ಬಂದಿದೆ. ಮೋರ್ ಓವರ್ ನನಗೆ 25 ವರ್ಷದಿಂದ ತೊಗೊಳ್ತಿದ್ದ ಮೈಗ್ರೇನ್ ಟ್ಯಾಬ್ಲೆಟ್ಸನ್ನು ನಾನು ಈಗ ನಿಲ್ಲಿಸಿದ್ದೇನೆ. ನಾನು ತುಂಬ ಖುಷಿಯಾಗಿದ್ದೇನೆ. ಈ ಥರ ಹೇಳಬೇಕು ಅಂತಂದರೆ ವೈದ್ಯ ನಾರಾಯಣ ಹರಿ ಅನ್ನೋ ಹಾಗೆ ಡಾಕ್ಟರ್ ರಮೇಶ್ ಅವರು ನಮ್ಮ ಪಾಲಿಗೆ ದೇವರಾಗಿ ಬಂದು ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಬೊಚ್ಚಿನ ಸಮಸ್ಯೆ ಈಗಂತೂ ಎಲ್ಲರಲ್ಲೂ ಕಾಮನ್. ಅತಿಯಾದ ಸ್ಥೂಲಕಾಯದಿಂದ ಬೇಸತ್ತವರು, ಜೀವನದಲ್ಲಿ ಜಿಗುಪ್ಸೆಗೊಂಡವರು, ಬೊಜ್ಜಿನ ಪರಿಣಾಮ ಅನೇಕ ರೀತಿಯ ಕಾಯಿಲೆಗಳಿಗೆ ಗುರಿಯಾದವರು ಖಂಡಿತ ಲ್ಯಾಪ್ರೋಸ್ಕೋಪಿ ಮುಖಾಂತರ ಮಾಡೋ ಅಡ್ಡ ಪರಿಣಾಮಗಳಿಲ್ಲದ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಳ್ಬಹುದು. ಆ ಮೂಲಕ ಜೀವನದಲ್ಲಿ ಸಮಸ್ಯೆ ರಹಿತ ನೆಮ್ಮದಿಯ ಜೀವನ ನಡೆಸಬಹುದು. ಅರ್ಪಿತಾ, TV9, ಬೆಂಗಳೂರು. ಬನ್ನಿ, ಭಾರಿ ದೇಹಕ್ಕೊಂದು ಉತ್ತರವಾಗಿರುವಂತಹ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಲ್ಯಾಪ್ರೋಸ್ಕೋಪಿ ಸರ್ಜನ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ಎಂ ರಮೇಶ್. ಡಾಕ್ಟರ್ ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡು ಆರೋಗ್ಯದಾಯಕ ಜೀವನ ನಡೆಸ್ತಾ ಇರೋವಂಥ ರಾಜೇಶ್ವರಿ. ರಾಜೇಶ್ವರಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಇವಾಗ ಒಬೇಸ್ ಯಾರು ಅಲ್ಲ ಅಂತ ಕೇಳೋ ಸೂಕ್ತ ಅನಿಸುತ್ತೆ. ಯಾಕೆಂದರೆ ಇವಾಗ 10 ಜನರಲ್ಲಿ 6-7 ಜನ ಒಬೇಸ್ಗಳಾಗ್ಬಿಟ್ಟಿದ್ದಾರೆ. ಇವಾಗಿನ ಲೈಫ್ ಸ್ಟೈಲೇ ಆಗಿದೆ ಅಂತ ಹೇಳ್ಬೋದು. ಈ ಸರ್ಜರಿ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊತಾರೆ, ನಾವೊಂದು 4-5 ಕೆಜಿ ತೂಕ ಜಾಸ್ತಿ ಇದ್ದರೂ ಕೂಡ ಸರ್ಜರಿ ಮಾಡಿಸ್ಕೊಳ್ಬೋದೇನೋ, ಒಂದು 10 ಕೆಜಿ ಕೂಡ ಸರ್ಜರಿ ಮಾಡಿಸ್ಕೊಳ್ಬೋದೇನೋ ಅಂತ. ಹಾಗಾದರೆ ಬೇರಿಯಾಟ್ರಿಕ್ ಸರ್ಜರಿ ಎಂಥವ್ರಿಗೆ ಅಂತ ಹೇಳ್ತೀರಾ ಡಾಕ್ಟರ್? ಬ್ಯಾರಿಯಾಟ್ರಿಕ್ ಸರ್ಜರಿ ನಾವು ನಾರ್ಮಲ್ ಆಗಿ ತೊಂದರೆ ಯಾವುದಾದ್ರೂ ಬೊಜ್ಜಿಗೆ ಸಂಬಂಧಪಟ್ಟ ತೊಂದರೆಗಳಿದ್ದು 32.5 ಕೆಜಿ ಹೆಚ್ಚಾಗಿದ್ದರೆ, ಅವರು ಎಷ್ಟಿರಬೇಕೋ ಅದಕ್ಕಿಂತ ಹೆಚ್ಚಾಗಿದ್ದರೆ ಮಾಡ್ತೀವಿ. ಯಾವುದೂ ತೊಂದರೆ ಇಲ್ಲ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಆದರೆ ಬೊಜ್ಜು ಮಾತ್ರ ಇದೆ ಅಂದರೆ, ಬೊಜ್ಜು 37.5 ಕೆಜಿ ಹೆಚ್ಚಿದ್ರೆ ಅಂದರೆ ಅವರು ಇರೋ ತೂಕಕ್ಕಿಂತ, ಅವ್ರಿಗೂ ನಾವು ಇಂತಹ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಓಕೆ ಡಾಕ್ಟರ್, ಇವಾಗ ಹಂಗಾದ್ರೆ ಬೊಜ್ಜು ರಿಲೇಟೆಡ್ ಡಿಸೀಸಸ್ಸು ತುಂಬ ಆಗ್ತಾ ಇದೆ ಅಂತ ಹೇಳ್ಬೋದು ನೀವು. ಅಂದರೆ ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಈ ಕಾಯಿಲೆಗಳು ಜಾಸ್ತಿ ಅಂತ ಹೇಳ್ತೀರಾ. ಸೊ ಅಂಥ ಕಾಯಿಲೆಗಳಿದ್ದಾಗೂ ಕೂಡ ಬೇರಿಯಾಟ್ರಿಕ್ ಸರ್ಜರಿ ನೆರವಾಗುತ್ತೆ ಅಂತ. ಇನ್ನು ರಾಜೇಶ್ವರಿ ಅವರೇ, ನೀವು ಸುಮಾರು 8 ಕೆಜಿ ತೂಕ ಇದ್ರಿ ಮೊದಲು ಅಂತ? ನಾನು 92 ಕೆಜಿ ಇದ್ದೆ, ಈಗ ಆಲ್ಮೋಸ್ಟ್ 30 ಕೆಜಿ ಕಮ್ಮಿ ಆಗಿದ್ದೀನಿ, ಈಗ 62 ಇದ್ದೀನಿ. ಓಕೆ, ಸುಮಾರು 8 ತಿಂಗಳಾಯ್ತು ನಿಮ್ದು ಸರ್ಜರಿ? 1 ವರ್ಷ ಆಯ್ತು. ಓಕೆ, 1 ವರ್ಷದಲ್ಲಿ ಏನಂತಂದ್ರೆ, ಅಂದ್ರೆ ಸುಮಾರು 8 ತಿಂಗಳಲ್ಲಿ ಕಡಿಮೆ ಆಯ್ತು ತೂಕ? ಫಸ್ಟ್ 1 ತಿಂಗಳಲ್ಲೇ ನನಗೆ 15 ಕೆಜಿ ವರೆಗೂ ತೂಕ ಕಮ್ಮಿ ಆಯ್ತು. ಆಮೇಲೆ ಅದ್ರ ಜೊತೆಗೆ ವಾಕ್ ಎಲ್ಲ ಮಾಡಿ ಅಂತ ಹೇಳಿದ್ರು ಡಾಕ್ಟ್ರು. ಅದ್ರ ಪ್ರಕಾರ ವಾಕ್ ಮಾಡ್ಕೊಂಡು ಬಂದ್ಮೇಲೆ ಕ್ರಮೇಣ 5 ಕೆಜಿ 4 ಕೆಜಿ ಹಾಗೆ ಕ್ರಮೇಣ ದಿನ ದಿನ ಕಮ್ಮಿ ಆಗ್ತಾ ಬಂತು. ಓಕೆ, ಅಂದ್ರೆ ಮೊದಲು ಇದ್ದಂತ ಜೀವನಕ್ಕೂ ಇವಾಗ ಈ ಸರ್ಜರಿ ಆದಂತ ಆದ ನಂತರದ ಜೀವನಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಾ? ಮೊದಲು ನನಗೆ ಏನಾದ್ರು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿದ್ರೆ ತುಂಬ ಆಯಾಸ ಆಗ್ತಾ ಇತ್ತು, ಮತ್ತೆ ಎಲ್ಲ ಬಗ್ಗಿ ಎದ್ದು ಮಾಡೋದೆಲ್ಲ ತುಂಬ ಹಿಂಸೆ ಆಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಹೊರಗಡೆ ಹೋಗೋದು ಅಂದರೆ ನನಗೆ ಒಂದು ಸ್ವಲ್ಪ ಹೆಂಗೆ ಹೋಗೋದು, ಎಲ್ಲ ನನ್ನೇ ನೋಡ್ತಾರೇನೋ, ನಾನು ತುಂಬ ದಪ್ಪ ಇದ್ದೀನೇನೋ ಅಂತ ನನ್ನಲ್ಲೇ ಅನ್ನಿಸ್ತಾ ಇತ್ತು. ಆಮೇಲೆ ಅದಾದಮೇಲೆ ನನಗೆ ಹರ್ನಿಯ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಅದು 2nd ಟೈಮ್ ಆಯಿತು. ಆಮೇಲೆ ಎಲ್ಲರೂ ನಮ್ಮ ಕಡೆಯವರೆಲ್ಲ ಒಂದು ಸ್ವಲ್ಪ ಕೆಲವು ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ರಮೇಶ್ ಅವ್ರನ್ನ ಹೋಗಿ ನೋಡಿ ಅವರೇ ಇದಕ್ಕೆ ಸೂಕ್ತ ಪರಿಹಾರ ಕೊಡೋದು ಅಂತ ಅಂದರು. ಆಮೇಲೆ ನಾವು ಡಾಕ್ಟರ್ ರಮೇಶ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ರು. ಓಕೆ, ಇವಾಗ ಹ್ಯಾಪಿ ಆಗಿದ್ದೀರಾ ತುಂಬಾ. ಹೌದು, ತುಂಬಾ ಆತ್ಮವಿಶ್ವಾಸ ಹೆಚ್ಚಾಗಿದೆ ನಿಮಗೆ, ಹೀಯಾಳಿಸುವಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಸೊ ಎಲ್ಲರೂ ನಿಮ್ಮನ್ನು ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ಬೋದು. ಎಲ್ಲರೂ ನನ್ನೇ ಬಂದು ರಾಜೇಶ್ವರಿ ಎಲ್ಲಿ ಅಂತ ನನ್ನೇ ಕೇಳೋಂಗ ಆಗ್ಬಿಟ್ಟಿದೆ ಈಗ. ಓಕೆ, ಅಷ್ಟೊಂದು ಚೇಂಜಸ್ ಕಾಣ್ಬೋದು ಅಂತ ಹೇಳ್ತೀವಿ, ತುಂಬಾನೇ ಚೇಂಜಸ್. ಓಕೆ ಡಾಕ್ಟರ್, ನಿಮ್ಗೆ ಮತ್ತೆ ರಾಜೇಶ್ವರಿ ನಿಮ್ಮ ಜೊತೆಗೆ ಮತ್ತಷ್ಟು ಚರ್ಚೆಯನ್ನ ನಾನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರಿ ದೇಹಕ್ಕೊಂದು ಉತ್ತರವಾಗಿರುವಂತಹ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಖ್ಯಾತ ಲ್ಯಾಪ್ರೋಸ್ಕೋಪಿ ಸರ್ಜನ್ ಮತ್ತು ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ಎಂ ರಮೇಶ್. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ಬೇರಿಯಾಟ್ರಿಕ್ ಸರ್ಜರಿ ಮಾಡಿಸ್ಕೊಂಡು ಆರೋಗ್ಯದಾಯಕ ಜೀವನ ನಡೆಸ್ತಾ ಇರೋ ರಾಜೇಶ್ವರಿ. ಡಾಕ್ಟರ್, ಇವಾಗ ಹೇಳ್ತಾ ಇದ್ದೆ ಅವರು ಸುಮಾರು 30-30ಕ್ಕೂ ಮೇಲ್ಪಟ್ಟು ಹೆಚ್ಚು ತೂಕವನ್ನು ಇಳಿಸಿದ್ದೀನಿ ನಾನು ಅಂತ. ಇವಾಗ ಸರ್ಜರಿ ಅಂದ ಕೂಡಲೇ ಜನರಿಗೆ ಹೆದರಿಕೆ, ಏನಂದ್ರೆ ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತೇನೋ, ಹೆಂಗೋ ಇವಾಗ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ದೀವಿ, ತೂಕ ಹೆಚ್ಚಾದರೂ ಪರವಾಗಿಲ್ಲ, ಜನರ ಹತ್ರ ಹೀಯಾಳಿಸ್ಕೊಂಡ್ರೂ ಪರವಾಗಿಲ್ಲ, ಅವಮಾನ ಆದರೂ ಪರವಾಗಿಲ್ಲ, ಹೆಂಗೋ ಜೀವನ ನಡೆಸ್ತಾ ಇದ್ದೀವಿ, ಒಳ್ಳೆ ಜೀವನ ಇದೆ. ಆದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಿ ಮತ್ತೇನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬಂದುಬಿಟ್ಟೆ, ಹೆಂಗಪ್ಪ ಜೀವನ ನಡೆಸೋದು ಅಂತ ಹೆದರಿಕೆ ಜನರಿಗೆ. ಏನು ಹೇಳ್ತೀರಾ ಡಾಕ್ಟರ್?
ಇವಾಗ ನಾವು ಮುಂಚೆ ತರ ದೊಡ್ಡದಾಗಿ ಹೊಟ್ಟೆ ತೆರೆದು ಶಸ್ತ್ರಚಿಕಿತ್ಸೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಆವಾಗಲೇ 20 ವರ್ಷದಿಂದ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಬಂದಿದೆ. ಇವಾಗ ಈ ಲ್ಯಾಪ್ರೋಸ್ಕೋಪಿನಲ್ಲಿ ಒಂದು ಚಿಕ್ಕ ರಂಧ್ರದ ಮೂಲಕ, ಅಂದರೆ ಅರ್ಧ ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ರಂಧ್ರದಲ್ಲೇ ಇಡೀ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡುವಾಗ ನಮಗೆ ಬಹಳ ಕಮ್ಮಿ ನೋವು, ರಕ್ತಸ್ರಾವ ಅಂತೂ ಒಂದು ಬ್ಲಡ್ ಟೆಸ್ಟ್ ಕೊಟ್ಟಷ್ಟು ರಕ್ತಸ್ರಾವದಲ್ಲಿ ಇಡೀ ಆಪರೇಷನ್ನೇ ಆಗೋಗುತ್ತೆ. ಇಷ್ಟೆಲ್ಲ ಆಗೋದ್ರಿಂದ ಅವ್ರಿಗೆ ಸುಸ್ತನ್ನೋದಿರೋದಿಲ್ಲ. ಒಂದು ದಿವಸ ಎರಡು ದಿವಸ ಆಸ್ಪತ್ರೆಯಲ್ಲಿದ್ದರೆ ಭಾಳ ಹೆಚ್ಚು, ಆಮೇಲೆ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಎಲ್ಲ ಆಗುತ್ತೆ, ಬೇಗ ವಾಸಿಯಾಗೋಗುತ್ತೆ. ಮತ್ತು ಮುಂಚೆ ಥರ ಇವಾಗ ವೂಂಡ್ ಇರ್ತಾ ಇತ್ತು, ಗಾಯ ಇದ್ಮೇಲೆ ಇನ್ಫೆಕ್ಷನ್ ಆಗೋದು, ಸರಿಯಾಗಿ ಹೀಲ್ ಆಗದೇ ಇರೋದು, ಅವೆಲ್ಲ ಪ್ರಾಬ್ಲಮ್ಸ್ ಇತ್ತು. ಇವಾಗ ಅದು ಯಾವುದೂ ಇಲ್ಲ. ಅದಕ್ಕೆ ಇವಾಗ ಮುಂಚೆಕ್ಕೂ ಇವಾಗಕ್ಕೂ ಅಜಗಜಾಂತರ ಇದೆ, ಮತ್ತು ಬಹಳ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗೋಗ್ಬಿಟ್ಟು ಇವಾಗ ಪ್ರತಿಯೊಬ್ಬರೂ ಇವಾಗ ಧೈರ್ಯವಾಗಿ ಬರ್ತಾ ಇದ್ದಾರೆ. ಅಂದರೆ ಒಂದು ಪೇಷಂಟನ್ನು ನೋಡಿ ಅವರು ಒಪ್ಕೋತಾ ಇದ್ದಾರೆ. ಓಕೆ, ಅಂದರೆ ಒಂದು ಸಣ್ಣ ಮಾರ್ಕ್ ಇರುತ್ತಷ್ಟೇ, ಅಂದರೆ ಒಂದು ಅದು ಗುರುತಿಸಲಾರದಷ್ಟು ಒಂದು ಸಣ್ಣ ಮಾರ್ಕ್ ಆಗತ್ತಷ್ಟೇ ಅನ್ನುವಂಥದ್ದು. ಇನ್ನು ಇವಾಗ ಈ ಆಪರೇಷನ್ ನಂತರ ನೀವೇನಾದರೂ ಎಫೆಕ್ಟ್ಸ್ ಅಂತ ಹೇಳ್ತಾರಲ್ಲ, ಇವಾಗ ಆಪರೇಷನ್ ಆದ ನಂತರ ಡಯೆಟ್ ಫಾಲೋ ಮಾಡುವಂಥದ್ದು ಅಥವಾ ವ್ಯಾಯಾಮ ಮಾಡುವಂಥದ್ದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ನ ಡಾಕ್ಟರ್ ಕೊಟ್ಟಿರ್ತಾರೆ, ಸೊ ಅದ್ರ ಮುಖಾಂತರ ಅಂತಂದರೆ ಏನೆಲ್ಲ ಚೇಂಜಸ್ ಆಯಿತು ಅಂತ ಲೈಫಲ್ಲಿ? ಇಲ್ಲ, ಒಂದು 3/4 ಗಂಟೆ ವಾಕ್ ಮಾಡ್ತಾ ಇದ್ದೀನಿ, ಮತ್ತು ಡಯೆಟ್ ಅಂದರೆ ಅದು ಸರ್ಜರಿ ಆಗಿರೋದ್ರಿಂದನೇ ಅದರಲ್ಲೇ ಡಯೆಟ್ಟು ಬಂದ್ಬಿಡುತ್ತೆ, ನಾವೇನು ಅದಕ್ಕೆ ಪ್ರತ್ಯೇಕವಾಗಿ ಡಯೆಟ್ ಮಾಡುವಷ್ಟೇನಿಲ್ಲ. ಅದರಿಂದ ಮತ್ತೆ ಅದು ಆಪರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋದೆಲ್ಲ ಏನೂ ಇಲ್ಲ. ನನಗೆ ನಾನು ಫುಲ್ ಆರಾಮಾಗೇ ಇದ್ದೀನಿ ಅವಾಗಿಂದ, ಯಾವ ರೀತಿಯಾದ ಸೈಡ್ ಎಫೆಕ್ಟು ನನಗಾಗಿಲ್ಲ. ಓಕೆ, ಅಂದರೆ ಏನಾದರೂ ಯಾವಾಗಲಾದ್ರೂ ಒಂದ್ಸತಿ ಇವಾಗ ಹೆಚ್ಚು ಮಟ್ಟಿಗೆ ಅಂದರೆ ಮೊದಲೆಲ್ಲಾನು ಅಂದರೆ ಅಧಿಕ ಪ್ರಮಾಣದಲ್ಲಿ ತಿಂತಾ ಇರೋರು ಆಗಿರ್ಬೋದು, ಸೊ ಇವಾಗ ಏನಂದರೆ ಕಡಿಮೆ ಪ್ರಮಾಣ ಆಗ್ಬಿಡುತ್ತೆ, ಸೊ ಅವಾಗ ಏನಾದ್ರು ಮನಸ್ಸಿಗೆ ಬೇಜಾರಾಗುವಂಥದ್ದು ಡಿಪ್ರೆಷನ್ ಆಗುವಂಥದ್ದು ಇಂಥದ್ದೇನಾದ್ರೆ? ಖಂಡಿತ ಇಲ್ಲ, ಅದು ಬೇಕು ಅನ್ನಿಸಿದಾಗ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ಸ್ವಲ್ಪ ಸ್ವಲ್ಪನೇ ನಾವು ಆಹಾರ ತಗೋಬೋದು, ಅದರಿಂದ ನಮಗೆ ಸುಸ್ತಾಗುತ್ತೆ ಅನ್ನೋದಾಗಲಿ ಆ ಥರ ಏನೂ ಆಗೋದಿಲ್ಲ. ಆದಷ್ಟು ನಾವು ಫಸ್ಟು ಲಿಕ್ವಿಡ್ ಮುಖಾಂತರನೇ ತೊಗೊಂಡ್ರೆ, ಜ್ಯೂಸು ಆ ಥರ ಏನಾದ್ರು ತೊಗೊಂಡ್ರೇ ಒಳ್ಳೇದು ಅಂತ ಅನಿಸುತ್ತೆ. ಓಕೆ, ರಾಜೇಶ್ವರಿ ಅವರೇ, ನಿಮ್ಮ ಫೋಟೋಸ್ ನೋಡ್ತಾ ಇದ್ದೀವಿ ನಾವು ಕೂಡ, ಏನಂದರೆ ನೀವು ಹೇಳ್ತಾ ಇದ್ರಿ ರಾಜೇಶ್ವರಿ ಯಾರು ಅಂತ ನಿಮ್ಮನ್ನು ಕೇಳ್ತಾ ಇದ್ರು ಅಂತ. ಖಂಡಿತ ನಮಗೂ ಕೂಡ ನೀವೇ ಮುಂದೆ ನಾವು ಫೋಟೋ ಅನ್ನೋಷ್ಟು ಅನುಮಾನ ಆಗುತ್ತೆ. ಇವಾಗ ಲವಲವಿಕೆ ಇದೆಲ್ಲ ನೋಡೋದಾದರೆ ಮೊದಲಿಗಿಂತ ಜಾಸ್ತಿ ಆಗಿದೆಯಾ? ಹೌದು, ಮೊದಲಿಗಿನ್ನ ನಾನು ಲವಲವಿಕೆಯಾಗಿ ಓಡಾಡ್ಕೊಂಡಿದ್ದೀನಿ, ಯಾವುದಕ್ಕೂ ನನಗೆ ಹೆಚ್ಚಿಗೆ ಆಯಾಸ ಆಗ್ತಾ ಇಲ್ಲ. ಓಕೆ, ಇನ್ನೊಂದು ನಾನು ಒಂದು ಹೇಳಬೇಕು ಅಂತಂದರೆ, ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು, ತಿನ್ನಕ್ಕಾಗಿ ಬದುಕಬೇಡಿ, ಬದುಕಕ್ಕಾಗಿ ತಿನ್ನಿ ಅಂತ. ಅದನ್ನು ಇದು ಈ ಸರ್ಜರಿಗೆ ಹೆದರ್ಕೊಂಡಿರೋರು ಇದನ್ನು ಅರ್ಥ ಮಾಡಿಕೊಂಡು ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲ ಮಾಡಿಸ್ಕೋಬೋದು ಅಂತ ಮಾಡಿಸ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯನೂ ಇದೆ. ಓಕೆ, ಸುಮಾರು ಇವಾಗ ನೀವೇನಂದರೆ 30 ಕೆಜಿಯಷ್ಟು ಮೇಲ್ಪಟ್ಟೇನಂತಂದರೆ ತೂಕ ಇಟ್ಕೊಂಡಿದ್ದೀರಾ, ಸೊ ಏನಂದರೆ ಇದು ಏನಂದರೆ ಲೈಫ್ ಲಾಂಗ್ ಇರೋವಂಥದ್ದು, ಜೊತೆಗೆ ಏನಂತಂದರೆ ಡಯೆಟ್ ಫಾಲೋ, ಅಂದರೆ ಡಯೆಟ್ ನೀವು ಫಾಲೋ ಮಾಡಬೇಕಾಗಿಲ್ಲ, ಆ ಆಪರೇಷನ್ ಮುಖಾಂತರ ಸಾಕಷ್ಟು ಡಯೆಟ್ ಫಾಲೋ ಆಗುತ್ತೆ ಅನ್ನೋವಂಥದ್ದು. ಇವಾಗ ಬೇರೆ ಒಂದು ಆತ್ಮವಿಶ್ವಾಸ ಆಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಹೆಚ್ಚಿಸ್ಕೊಂಡಿದ್ದೀರಾ. ಇನ್ನು ಈ ಸರ್ಜರಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಅಂದರೆ ಅವರು ಇವರು ಹೇಳ್ತಾ ಇರ್ತಾರೆ ಇವಾಗ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಆ ತೊಂದರೆ ಆಗ್ಬೋದು, ಈ ತೊಂದರೆ ಆಗ್ಬೋದು ಅಂತ, ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಸರ್ಜರಿ ಬಗ್ಗೆ ನಿಮಗೆ ವಿಶ್ವಾಸ ಬಂದಿದ್ದು ಹೇಗೆ ಅಂತ, ಏನಾದರೂ ಕೌನ್ಸಿಲಿಂಗ್ ಏನಾದರೂ ಹೆಲ್ಪ್ ಆಯಿತಾ ಹೇಗೆ? ಇಲ್ಲ, ಫಸ್ಟು ನನಗೂ ಇದರಲ್ಲಿ ನೆಟ್ಟಲ್ಲೆಲ್ಲ ನೋಡಿಬಿಟ್ಟು ಅದು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ತುಂಬಾ ಭಯಪಟ್ಟಿದ್ದೆ. ಆಮೇಲೆ ಡಾಕ್ಟರ್ ಹತ್ರನು ಕನ್ಸಲ್ಟ್ ಮಾಡಿ ಅವರು ನೀಟಾಗಿ ಎಲ್ಲ ನಮಗೆ ಮನವರಿಕೆ ಆಗೋಗಿ ಮಾಡಿದ್ರು. ಅದು ಸಲದಕ್ಕೆ ನಮ್ಮ ಯಜಮಾನ್ರು ಇದಕ್ಕೆ ತುಂಬಾ ನನಗೆ ಮನಸ್ಸಿಗೆ ಇದಾಗೋ ಹಾಗೆ ಅವರು ಪ್ರಿಪೇರ್ ಮಾಡಿದ್ರು ನನ್ನ. ಓಕೆ, ಹೀಗಾಗಿ ಏನಂದ್ರೆ ತುಂಬಾ ಖುಷಿಯಾಗಿದ್ದೀರಾ? ಹೌದು, ತುಂಬಾ ಖುಷಿಯಾಗಿದ್ದೀನಿ. ಓಕೆ ಡಾಕ್ಟರ್, ಇವಾಗ ಇದೇ ತರ ರಾಜೇಶ್ವರಿ ಅವರು ಇವಾಗ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾರೆ. ಇದೇ ತರ ಸುಮಾರು ಇವಾಗ ಕೆಲವೊಬ್ರು ಏನಂದ್ರೆ ಅತಿಯಾದ ತೂಕದಿಂದ ಏನಂತಂದ್ರೆ ಮದುವೆ ಆಗಿರೋದಿಲ್ಲ, ಆಮೇಲೆ ಬಂಜೆತನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅನ್ನುವಂತ ಮಾತುಗಳು ಹೇಳಿದ್ರೆ ನೀವು, ಅದು ಹೇಗೆ ಸಾಲ್ವ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ಸ್ ಕೂಡ ಅಂತ? ಇದು ತೂಕ ಬಹಳ ಅತಿ ಹೆಚ್ಚಾದಾಗ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಬಾಡಿನಲ್ಲಿ, ಅದು ಹಾರ್ಮೋನ್ ಚೇಂಜಸ್ ಆಗಿರೋದ್ರಿಂದ ಮುಟ್ಟು ಸರಿಯಾಗಿ ಆಗೋದಿಲ್ಲ, ಟೈಮ್ಗೆ ಸರಿಯಾಗಿ ಆಗೋಲ್ಲ, ಕೆಲವರಿಗೆ ನಿಂತೆ ಹೋಗಿರುತ್ತೆ, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಆಗುತ್ತೆ, ಅದು ಅತಿ ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ ಈ ನಡುವೆ. ಇವೆಲ್ಲ ಆಗೋದ್ರಿಂದ ಬಂಜೆತನ ಒಂದು ದೊಡ್ಡ ಸಮಸ್ಯೆ ಬೊಜ್ಜು ಇರೋವರಲ್ಲಿ. ಇದು ಯಾವುದೇ ಔಷಧಿನಲ್ಲಿ ಮೇಲಾಗುವಂತಹ ಸಮಸ್ಯೆ ಅಲ್ಲ, ಇದಕ್ಕೆ ನಾವು ಬೊಜ್ಜು ಹೋದರೆ ನಿವಾರಣೆ ಮಾಡಿಕೊಂಡ್ರೆ ಮಾತ್ರ ಅವರು ಮತ್ತೆ ಮುಟ್ಟು ಸರಿಯಾಗಿ ಆಗೋದು, ಮತ್ತೆ ಮಕ್ಕಳಾಗೋದು ಎಲ್ಲ. ಅದಕ್ಕೆ ಇದು ಒಳ್ಳೆಯ ನಿವಾರಣೆ ನಮ್ಮ ಬೊಜ್ಜಿನ ಶಸ್ತ್ರಚಿಕಿತ್ಸೆ. ಒಂದು ಚಿಕ್ಕ ರಂಧ್ರದಲ್ಲಿ ಮಾಡಿ 2-3 ದಿವಸ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಕಳಿಸ್ಬಿಡ್ತೀವಿ, ಅದಾದಮೇಲೆ 30-40-50 ಕೆಜಿ ಕಮ್ಮಿ ಆಗ್ತಾರೆ. ಅದಾದಮೇಲೆ
ಅವರು ನೋಡಕ್ಕೂ ಚೆನ್ನಾಗಿರ್ತಾರೆ ಅವರ ಬಾಡಿ ಕರೆಕ್ಟ್ ಆಗಿ ಆಗುತ್ತೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗುತ್ತೆ ಮಕ್ಕಳು ಆಗುತ್ತೆ ಬಹಳಷ್ಟು ಜನಕ್ಕೆ ಹಂಗಾಗಿದೆ ಓಕೆ ಡಾಕ್ಟರ್ ಇನ್ನು ಇದರಿಂದ ಒಂದು ಸ್ಪಷ್ಟ ಆಗುತ್ತೆ ಇವಾಗ ಮದುವೆ ಆಗದೇ ಇರುವಂತವರು ಕೂಡ ಈ ಒಂದು ಚಿಕಿತ್ಸೆಯನ್ನು ತಗೋಬಹುದು ಅಂತ ಯಾಕೆಂದ್ರೆ ಬಹಳಷ್ಟು ಜನ ನಾವು ಮದುವೆ ಆಗ್ತಾ ಇಲ್ಲ ಯಾರು ಬಂದವರು ಒಪ್ಕೊಂತಾ ಇಲ್ಲ ಅಂತಾನು ಬರ್ತಾರೆ ಸೊ ಹಾಗೆ ಒಂದು ಸ್ಮಾಲ್ ಹೋಲ್ನಿಂದ ಮಾಡೋದ್ರಿಂದ ಅವ್ರಿಗೆ ಕಲೆ ಇರುತ್ತೆ ಅನ್ನೋದು ಏನೂ ಇರೋದಿಲ್ಲ ನೀಟಾಗಿ ಸರ್ಜರಿ ಆಗೋಗುತ್ತೆ ಅವರು ನೋಡೋದಕ್ಕೆ ಪೂರ್ಣವಾಗಿ ಚೇಂಜ್ ಆಗೋಗ್ತಾರೆ ನಾವೇ ಗುರುತಿಡಿಯೋದಿಲ್ಲ ಅವ್ರನ್ನ ಅಷ್ಟು ಚೆನ್ನಾಗಿ ಚೇಂಜ್ ಆಗ್ತಾರೆ ಅದರಿಂದ ಬಹಳ ಒಳ್ಳೇದಾಗ ಓಕೆ ಹಾಗಾದ್ರೆ ಮಕ್ಕಳಿಗೆ ಕಳಾಗೋಕ್ಕೆ ಮುಂದೆ ಏನು ತೊಂದರೆ ಆಗಲ್ಲ ಏನು ತೊಂದರೆ ಇಲ್ಲ ಓಕೆ ಡಾಕ್ಟರ್ ನಿಮ್ಮ ಜೊತೆಗೆ ಮತ್ತಷ್ಟು ನಾನು ಬೇರಿಯಾಟಿಕ್ ಸರ್ಜರಿ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ರಾಜೇಶ್ವರಿ ಅವರೇ ಇಲ್ಲಿವರೆಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ತಮಗೂ ಕೂಡ ಧನ್ಯವಾದ ಈಗ ಚಿಕ್ಕ ಬ್ರೇಕ್ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಖ್ಯಾತ ಲ್ಯಾಪ್ರೋಸ್ಕೋಪಿ ಸರ್ಜನ್ ಹಾಗೂ ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ಎಂ ರಮೇಶ್ ಮತ್ತು ಸರ್ಜರಿಗೆ ಒಳಗಾಗಿ ನೆಮ್ಮದಿಯ ಜೀವನ ನಡೆಸ್ತಾ ಇರುವಂತಹ ಚಾರ್ಟೆಡ್ ಅಕೌಂಟೆಂಟ್ ರಾಮ್ಕುಮಾರ್ ರಾಮ್ಕುಮಾರ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಇವಾಗ ನೋಡ್ತಾ ಇದ್ದೀವಿ ನಿಮ್ಮ ತೂಕ ಅತಿಯಾಗೇ ಇದೆ ಇವಾಗಷ್ಟೇ ಇತ್ತೀಚೆಗಷ್ಟೇ ಒಂದು 2 weeks ಬ್ಯಾಕ್ ನೀವು ಸರ್ಜರಿಗೆ ಒಳಗಾಗಿರುವಂಥದ್ದು ಸರ್ಜರಿಗೆ ಒಳಗಾಗೋದಕ್ಕೂ ಮುಂಚೆ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಬೊಜ್ಜು ಕರಗಿಸೋದಕ್ಕೆ ಅಂತ ಪ್ರಯತ್ನಗಳು ಹಲವಾರು ನಡೆಯಿತ್ತು ಸಾಕಷ್ಟು ಎಲ್ಲರೂ ಓದ್ತಿರೋ ಹಾಗೆ ಡಯಟಿಂಗು ಎಕ್ಸಸೈಸ್ ಇತ್ಯಾದಿ ಅದರಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ತೀರಾ ಕಡಿಮೆ ಇತ್ತು ವೆಯ್ಟ್ ಲಾಸ್ ಆಗಿರಲಿಲ್ಲ ಮನಿ ಲಾಸ್ ಆಗಿತ್ತು ಕೆಲವಾರು ಕಂಪನಿ ಪ್ರಾಡಕ್ಟ್ಸು ಕೆಲವಾರು ಸ್ಕೀಮ್ಸು ಇದರಲ್ಲೆಲ್ಲ ಪಾಲ್ಗೊಂಡು ಸಾಕಷ್ಟು ಹಣ ವ್ಯಯ ಆಗಿದೆ ಅದರಲ್ಲಿ ಆದರೆ ಅದರಿಂದ ಬೆನಿಫಿಟ್ ಬರ್ತಕ್ಕಂಥದ್ದು ನಮ್ಮ ಅಪೇಕ್ಷೆಗಿಂತ ಭಾಳ ಕಡಿಮೆ ಆಗಿದೆ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಓಕೆ ಸುಮಾರು ಎಷ್ಟು ತೂಕ ಇದ್ದೀರಾ ಇವಾಗ ನೀವು ಅಂತ ಈಗ ಸದ್ಯಕ್ಕೆ ನನ್ನ ತೂಕ 138 kg ಸರ್ಜರಿ ಮಾಡಿಸ್ಕೊಳ್ಳೋಕ್ಕೆ ಮುಂಚೆ ನನ್ನ ತೂಕ ಇದ್ದಿದ್ದು 152 ನಾನು ಹೋದಲ್ಲೆಲ್ಲ ತೂಕ ವಿಚಾರ ಮಾಡುವಾಗ ನನಗೆ ಆಗ್ತಾ ಇದ್ದೇನು ಅಂದರೆ ಎಲ್ಲ ಕ್ಲಿನಿಕಲ್ಲಾಗಲಿ ಆಸ್ಪತ್ರೆಗಳಲ್ಲಾಗಲಿ 120 ಮೇಲೆ ಇರ್ತಾನೇ ಇರಲಿಲ್ಲ ವೆಯ್ಟ್ ಸ್ಕೇಲ್ ಹೌದು ನಾನು ಸ್ಪೆಷಲ್ಲಾಗಿ ಹೋಗಿ ಎಲ್ಲಿದೆಯೋ ಅಲ್ಲಿ ನೋಡ್ಕೊಂಡು ಬರೋವಂಥ ವಿಚಾರ ನಡೀತು ಓಕೆ ಇನ್ನು ವ್ಯಾಯಾಮ ಗೇಮ್ ಏನಾದರೂ ಟ್ರೈ ಮಾಡಿದ್ರೆ ನೀವು ಮೊದಲು ಅಂತ ವ್ಯಾಯಾಮ ಮಾಡಿ ಒಂದೆರಡು ಸರಿ ಕೈಕಾಲಿಗೆ ಏಟು ಮಾಡ್ಕೊಂಡಿದ್ದೀನಿ ಈಗ ಇತ್ತೀಚೆಗೆ ಒಂದು 6 ತಿಂಗಳಿಂದ ನಾನು ವ್ಯಾಯಾಮಕ್ಕೆ ಕೈ ಹಾಕಕ್ಕೆ ಹೋಗಲಿಲ್ಲ ಯಾಕಂದರೆ ಅದರಿಂದ ಏನಾಗುತ್ತೆ ಅನಾಹುತ ಅಂತ ಒಂದು ಸಣ್ಣದಾಗಿ ಬಚ್ಚಲು ಜಾರಿ ಬೀಳೋದಾಗಲಿ ಅಥವಾ ಮತ್ತೊಂದು ಕಡೆ ಏನೋ ಮಾಡೋಕ್ಕೆ ಹೋಗಿ ಮೂಳೆಗಳು ನೋವುಗಳು ಬರುವಂಥದ್ದಾಗಲಿ ಹಾಗಾಗಿದ್ದರಿಂದ ಅದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಓಕೆ ಇವಾಗ ಸುಮಾರು ಏನಂತಂದರೆ 2 ವಾರದಲ್ಲಿ ಎಷ್ಟೋ ಕೆಜಿ ಕಡಿಮೆ ಆಗಿದ್ದೀರಾ ಅಂತ ಹೇಳಿದ್ರೆ ನಾನು ಒಂದು 14 kg ಅಷ್ಟು ಕಡಿಮೆ ಆಗಿದೆ ಓಕೆ 14 kg ಕಡಿಮೆ ಆದ ನಂತರ ಇವಾಗ ನಿಮ್ಗೇನಾದ್ರು ಮೊದಲೇನಾದ್ರು ಡಿಸೀಸಸ್ ಇತ್ತ ಅದರಿಂದ ಏನಾದರೂ ಹೊರಗಡೆ ಬಂದಿದ್ದೀರಾ ಹೇಗೆ ಅಂತ ಈಗ ಅತಿ ಮುಖ್ಯ ಪ್ರಾಬ್ಲಮ್ ನನಗಿದ್ದಿದ್ದು ಬೊಜ್ಜಲ್ಲ ನಾನು ಮುಕ್ತವಾಗಿ ಜೀವನ ಮಾಡತಕ್ಕಂಥ ವ್ಯಕ್ತಿ ಆದರೆ ನಾನು ಪಬ್ಲಿಕ್ ಸರ್ವೀಸಲ್ಲಿದ್ದೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಜನರ ಅಪೇಕ್ಷೆ ಹೆಚ್ಚಿರೋದು ನನ್ನಿಂದ ಆ್ಯಸ್ ಎ ಪ್ರೊಫೆಷ್ನಲ್ ದೇ ನೀಡ್ ಎ ಸರ್ಟನ್ ಪ್ರೆಸೆಂಟೇಷನ್ ಈಗ 4 ಜನ ಚಾರ್ಟರ್ಡ್ ಅಕೌಂಟೆಂಟ್ಗಳು ಸೇರೋ ಜಾಗದಲ್ಲಾಗಲಿ ಅಥವಾ ಬಿಸ್ನೆಸ್ಮನ್ನು ಇಂಡಸ್ಟ್ರಿಯಲಿಸ್ಟು ಅಂತಕ್ಕಂಥ ಒಂದು ಅಸೆಂಬ್ಲಿಯಲ್ಲಾಗಲಿ ನನಗೆ ಕಾನ್ಫಿಡೆನ್ಸ್ ಇರ್ತಿರಲಿಲ್ಲ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದ್ರ ಮಧ್ಯೆ ನಾನು ಹೇಗಪ್ಪ ಬರಲಿ ಅವ್ರ ಮಧ್ಯೆ ನಾನು ಹೇಗೆ ಪಾಲ್ಗೊಳ್ಳಿ ಈ ಥರ ಹಿಂಜರಿತಾ ಇತ್ತು ಅದಕ್ಕಿಂತ ಮುಖ್ಯವಾಗಿ ನನಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಹಲವಾರು ಇದ್ವು ಮುಖ್ಯವಾದ್ದೇನು ಅಂದರೆ ಡಯಾಬಿಟಿಸ್ ಇತ್ತು ಸುಮಾರು 6-7 ವರ್ಷಗಳಿಂದ ಡಯಾಬಿಟಿಸ್ ಕಾಡ್ತಾ ಇದೆ ಮತ್ತು ಸುಮಾರು 25 ವರ್ಷಗಳಿಂದ ನನಗೆ ಹೈ ಬ್ಲಡ್ ಪ್ರೆಷರ್ ಇತ್ತು ಮತ್ತು ನಮ್ಮ ಜಾಯಿಂಟ್ ಪೇಯ್ನ್ಸು ಮತ್ತು ನೈಟಲ್ಲಿ ಬಾತ್ರೂಮ್ ಅಟೆಂಡ್ ಮಾಡೋಕ್ಕೆ ಎಚ್ಚರ ಆಗ್ಬಿಡೋದು ವಾಪಸ್ ಬಂದರೆ ನಿದ್ದೆ ಬರ್ತಿರಲಿಲ್ಲ ಹಲವಾರು ದಿನ ನಮ್ಮ ಹೆಂಡತಿಯಳವಳು ಏನು ಪಿಶಾಚಿ ಥರ ಹೋಗಿ ನೀವು ಟಿ ವಿ ಮುಂದೆ ಕೂತ್ಬಿಟ್ಟಿರ್ತೀರಾ ಯಾವಾಗಲೋ ನೋಡ್ತೀರಾ ಯಾವಾಗಲೋ ಬರ್ತೀರಾ ಟೈಮ್ ಇಲ್ದಂಗೆ ಟೈಮಲ್ಲಿ ಹೇಳ್ತೀರಾ ಮಲ್ಕೋತೀರಾ ಅಂತೇಳಿ ಸೊ ಸ್ಲೀಪ್ಲೆಸ್ನೆಸ್ಸು ಮದ್ಯ ಉಂಟಾಗ್ತಾ ಇತ್ತು ನೈಟಲ್ಲಿ ಎದ್ದಾಗ ಆಮೇಲೆ ಕೊಲೆಸ್ಟ್ರಾಲ್ ಇತ್ತೀಚೆಗೆ ಕಾಣಿಸ್ಕೊಂಡಿತ್ತು ಓಕೆ ಸುಮಾರು ತೊಂದರೆಗಳಿಂದ ಬಳಲ್ತಾ ಇದ್ರಿ ನೀವು ಹೌದು ಇವಾಗ ಸುಮಾರು 14 kg ತೂಕ ಕಡಿಮೆ ಆದಮೇಲೆ ಇದೆಲ್ಲ ಕೂಡ ಪ್ರಾಬ್ಲಮ್ಸ್ ಏನಾದರೂ ಸಾರ್ಟ್ ಔಟ್ ಆಗ್ತಾ ಇದೆಯಾ ನಾನು ಆಪರೇಷನ್ ಥಿಯೇಟ್ರಿಂದ ಹೊರಗಡೆ ಬಂದಿದ್ದ ಗಳಿಗೆಯಿಂದ ನನಗೆ ಶುಗರು ನಾರ್ಮಲ್ಲು ಬಿ ಪಿನು ನಾರ್ಮಲ್ಲು ಅದಕ್ಕೆ ತಗೊಳ್ತಕ್ಕಂಥ ಟ್ಯಾಬ್ಲೆಟ್ಸು ಮಾತ್ರೆಗಳು ಅವೆಲ್ಲ ಪೂರ್ತಿ ನಿಂತೋಯ್ತು ಈಗ ಕೂಡ ತಗೋತಾ ಇಲ್ಲ ಜಾಯಿಂಟ್ ಪೇನ್ಸ್ ಇದೆಲ್ಲ ಸ್ವಲ್ಪ ಜಾಯಿಂಟ್ ಪೇನ್ಸ್ ಈಗ ತೂಕ ಕಡಿಮೆ ಆಗ್ತಿದ್ದಂಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ನನಗೂ ಅನುಭವಕ್ಕೆ ಬರ್ತಿದೆ ಆಟೋಮೆಟಿಕ್ ಆಗಿ ಅದು ಕಡಿಮೆ ಆಗ್ಬಿಡುತ್ತೆ ಓಕೆ ಆಗಿದೆ ಓಕೆ ಕೇವಲ 2 ವಾರಕ್ಕೆ ಇಷ್ಟು ಅಂತಂದ್ರೆ ಬಹುಶಃ ಏನಂತಂದ್ರೆ 2 ತಿಂಗಳ ನಂತರ ಇನ್ನೂ ಅಂತಂದ್ರೆ ಹೆಚ್ಚು ಮಿರಾಕಲ್ಸ್ ಆಗ್ಬೋದಾ ಅಂತ ನಿಮ್ಗೆ ಖಂಡಿತ ಆಗುತ್ತೆ ಮೇಡಮ್ ನನ್ಗೆ ಈಗಾಗಲೇ ನಾನು ಅದನ್ನು ಊಹಿಸ್ಕೋಬಹುದಾಗಿದೆ ಖಂಡಿತ ಇದು ಅನುಕೂಲ ಆಗಿದೆ ನನ್ನ ಜೀವನಕ್ಕೆ ಹೊಸ ವ್ಯಕ್ತಿಯಾಗಿ ನಾನು
ದಪ್ಪ ಇದ್ದ ಕಾಲದಲ್ಲಿ ನಾನು ಅನ್ಕೋತಿದ್ದೆ ಯಾರಾದರೂ ಒಬ್ಬರು ಮ್ಯಾಜಿಷಿಯನ್ ಬಂದು ಏನಾದರೂ ಒಂದು ಮ್ಯಾಜಿಕ್ ವ್ಯಾಂಡ್ ಈ ಥರ ಮಾಡಿಬಿಟ್ಟು ಸಡನ್ ಆಗಿ ಸಣ್ಣ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂಥ ಮ್ಯಾಜಿಷಿಯನ್ ಪಕ್ಕದಲ್ಲೇ ಕೂತಿದ್ದೀನಿ. ಡಾಕ್ಟರ್ ರಮೇಶ್ ನನ್ನ ಜೀವನದಲ್ಲಿ ಒಬ್ಬ ಮ್ಯಾಜಿಷಿಯನ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಮತ್ತು ಅವರ ಸಹೋದ್ಯೋಗಿಗಳಾದಂಥ ಡಾಕ್ಟರ್ ಟ್ಯೂಲಿಪ್ ಅವರು. ನಿಜವಾಗ್ಲೂ ನಾನು ನನ್ನ ಕಡೆ ಉಸಿರು ತನಕ ಇರೋ ತನಕ ಅವರನ್ನು ಖಂಡಿತ ನೆನೆಸ್ಕೋತಾ ಇರ್ತೀನಿ ಹಗಲು ರಾತ್ರಿ. ಓಕೆ, ಇನ್ನು ಡಾಕ್ಟರ್ ಇವಾಗ ಏನಂದ್ರೆ ಈ ಸರ್ಜರಿಗೆ ಒಳಗಾಗೋಕೆ ಮೊದಲು ಸುಮಾರಷ್ಟು ಯೋಚನೆ ಮಾಡ್ತಾರೆ ಪೇಷಂಟ್ಸ್, ಆಮೇಲೆ ಹೆಚ್ಚು ಪ್ರಯತ್ನಗಳು ಕೂಡ ಮಾಡಿರ್ತಾರೆ. ಇವಾಗ ರಾಮ್ಕುಮಾರ್ ಅವ್ರು ಹೇಳಿದಾಗೆ ಜಿಮ್ ಟ್ರೈ ಮಾಡಿದ್ದಾಯ್ತು, ಡಯೆಟ್ ಆಯಿತು, ಇದೆಲ್ಲದಕ್ಕೂ ಬೊಜ್ಜು ಕರಗಲಿಲ್ಲ, ಆವಾಗ ಏನಂತಂದ್ರೆ ನಿಮ್ಮಂಥ ಡಾಕ್ಟರ್ಗಳು ನೆರವಾದರು ಅನ್ನೋವಂಥದ್ದು. ಇವಾಗ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ ಪೇಷಂಟ್ಸ್ಗೆ? ಇದು ಅವರು ಇರೋ ಪ್ರಾಬ್ಲಮ್ಸು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮತ್ತು ಜೀವನ ಪರ್ಯಂತ ನಾವು ಹೇಳೋದು ಫಾಲೋ ಮಾಡ್ತಾರೆ ಅನ್ನೋದನ್ನು ಬಹಳ ಮುಖ್ಯ. ಯಾಕಂದರೆ ಇವತ್ತು ನಾನು ಹಿಂಗೆ ಕೂತ್ಕೊಂಡು ಚಿಪ್ಸು ಫ್ರೈಸು ಕೂತ್ಕೊಂಡು ಟಿ ವಿ ನೋಡಿಕೊಂಡೇ ಕೂತಿರ್ತೀನಿ, ನನಗೊಂದು 50-60 ಕೆ ಜಿ ಕಮ್ಮಿ ಮಾಡಿಕೊಡಿ ಡಾಕ್ಟ್ರೆ ಅಂದರೆ ಅದು ಸಾಧ್ಯ ಇಲ್ಲ. ನಾವು ಕಮ್ಮಿ ಮಾಡ್ಬೋದು ಇವತ್ತು, ಆದರೆ ಆಮೇಲೆ ಅವ್ರು ಮೇಂಟೈನ್ ಮಾಡಬೇಕು. ಸೊ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಅನ್ನೋದು ಬೇಕು, ಸ್ವಲ್ಪ ಡಯಟ್ ಅಂದರೆ ನಾರ್ಮಲ್ ಫುಡ್ ತಿನ್ನೋದು ಮತ್ತು ನಾರ್ಮಲಾಗಿ ವ್ಯಾಯಾಮ ಸ್ವಲ್ಪ ಅದು ಅವ್ರು ಫಾಲೋ ಮಾಡಲೇಬೇಕು. ಓಕೆ, ಒಟ್ಟಿನಲ್ಲಿ ಡಾಕ್ಟರ್ಗೆ ಈ ಮೂಲಕ ಏನಂತಂದರೆ ಸಾಕಷ್ಟು ಸಾಥ್ ಕೊಡಬೇಕಾಗತ್ತೆ ಅಂತ, ತಾವು ಒಳ್ಳೆ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳೋದ್ರ ಮುಖಾಂತರ. ಇನ್ನು ರಾಮ್ಕುಮಾರ್ ಅವರೇ, ನೀವು ಹೇಳ್ತಾ ಇದ್ರಿ ಇವಾಗ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ನಿಮ್ಮಲ್ಲಿ ಅಂತ, ಇನ್ನು ಕೊನೆಯಲ್ಲಿ ಈ ಒಂದು ಚಿಕಿತ್ಸೆಯ ಬಗ್ಗೆ ಸರ್ಜರಿ ನೀವು ಮಾಡಿಸ್ಕೊಂಡಿದ್ದೀರಾ, ನಿಮ್ಮ ಥರ ಸ್ಥೂಲಕಾಯ ಅತಿಯಾದ ಸ್ಥೂಲತೆಯನ್ನು ಎದುರಿಸುವಂಥವ್ರಿಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ? ನಾನು ಇಷ್ಟೇ ಹೇಳೋಕೆ ಇಷ್ಟಪಡೋದು, ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅನ್ನೋದನ್ನು ಅತಿ ಸರಳವಾಗಿ ಅರ್ಥ ಆಗುವಂಥ ವಿಚಾರ ಏನು ಅಂದರೆ, ನನ್ನ ಜೀವನದಲ್ಲಿ ನಡೆದ ಹಳೆಯ ಘಟನೆಗಳು ಹೇಗಿತ್ತು ಅಂದರೆ, ಒಂದು ಬಾರಿ ನಮ್ಮ ಸ್ನೇಹಿತ ಏನೋ ಈ ಥರ ನೀನು ದಪ್ಪ ಆಗ್ತಾ ಇದೆಯಾ, ಭಾಳ ಕಷ್ಟ, ನಾನು ನಿನ್ನ ಏನಾದರೂ ಮಾಡಿ ಜಿಮ್ಮಲ್ಲಿ ಇಳಿಸ್ತೀನಿ ಅಂತ ಕರ್ಕೊಂಡೋಗಿದ್ದ. ನಾನು ಜಿಮ್ ಇನ್ಸ್ಟ್ರಕ್ಟರನ್ನು ಭೇಟಿ ಮಾಡೋಕೆ ಹೋಗಿದ್ದೆ, ಆತ ಕೇಳಿದೆ ನಿಮ್ಮದು ತೂಕ ಎಷ್ಟು ಅಂತ, ಸುಮಾರು 4-5 ವರ್ಷಗಳ ಹಿಂದೆ. ಆಗ ನನ್ನ ತೂಕ 140 ಕೆ ಜಿ ಇತ್ತು. ಆಗ ಹೇಳಿದೆ, ನೀವು 140 ಕೆ ಜಿ ಇದ್ದೀರಾ, ಇನ್ನೂ ಬದುಕಿದ್ದೀರಾ ಅಂತ ಕೇಳಿದ ಅವನು. ಅಂದರೆ ಇದು ಯಾವ ರೀತಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ನನ್ನ ಸ್ಥಿತಿಗತಿಗಳು ಈ ಆಪರೇಷನ್ಗೆ ಮುಂಚಿತವಾಗ ಯಾವ ಸ್ಥಿತಿಯಲ್ಲಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿ ಈಸಿ ಆಗುತ್ತೆ ಈ ಮಾತು ಅನ್ನೋದು ಕೇಳ್ತಾ ಇದ್ದೀನಿ. ಎರಡನೇದಾಗಿ, ಈಗ ಅತಿ ಮುಖ್ಯವಾದಂಥ ಬೆನಿಫಿಟ್ ನನಗೆ ಸಿಕ್ಕಿರ್ತಕ್ಕಂಥದ್ದು ಭಾಳ ದೊಡ್ಡ ಮಾರ್ಪಾಟು ನನ್ನ ಜೀವನದಲ್ಲಿ. ಈಗ ಏನೇನು ಮಾಡೋಕ್ಕಾಗಲ್ಲ, ಅಯ್ಯೋ ಇದೆಲ್ಲ ಆಗಲ್ಲ, ಅದು ನನಗಾಗಲ್ಲ, ಇದು ನನಗಾಗಲ್ಲ ಅಂತಕ್ಕಂಥ ಮಾತುಕತೆಗಳೇ ನನ್ನಲ್ಲಿ ಹೆಚ್ಚಿತ್ತು ಈ ಸರ್ಜರಿಗೆ ಮುಂಚೆ. ಈಗ ಹುರುಪು, ಹುಮ್ಮಸ್ಸು, ಉತ್ಸಾಹ ಮತ್ತು ಈ ಕೆಲಸಗಳೆಲ್ಲ ತೊಡಗಲೇಬೇಕು ಅಂತಕ್ಕಂಥ ಒಂದು ಮನೋಧೈರ್ಯ ಕೂಡ ಉಂಟಾಗಿದೆ. ಈಗ ನಾನು ಅದನ್ನು ಈಗ ಕೈ ಹಾಕಕ್ಕೆ ಶುರು ಮಾಡಿದ್ದೀನಿ ನನ್ನ ಕೆಲಸಗಳಿಗೆ. ಓಕೆ ರಾಮ್ಕುಮಾರ್ ಅವರೇ, ನೀವು ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ನಿಮಗೆ ಅಂತ ನಾವು ಕೂಡ ಹಾರೈಸ್ತೀವಿ. ತಾವಿದ್ದವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ಡಾಕ್ಟರ್ ರಮೇಶ್ ಅವರಿಗೆ ತಮಗೂ ಕೂಡ ಸಾಕಷ್ಟು ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ, ಅದರಿಂದ ಆಗುವಂಥ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಿದ್ದೀರಾ, ತಮಗೂ ಧನ್ಯವಾದ. ಧನ್ಯವಾದ. ತಿಂದಷ್ಟು ಬೆಳೆಸ್ಕೊಂಡಷ್ಟು ಸುಲಭ ಅಲ್ಲ ದೇಹವನ್ನು ಕರಗಿಸೋದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಅತಿಯಾಗಿ ತಿಂದು ಹೆಣಗಾಡೋದಕ್ಕಿಂತ ಹಿತಮಿತವಾಗಿ ತಿಂದು ಆರೋಗ್ಯ ಕಾಪಾಡಿಕೊಳ್ಳೋದು ಒಳ್ಳೆಯದು. ತೀರಾ ಆಪರೇಷನ್ ತನಕ ಹೋಗಬೇಕು ಅಂತಲೇ ಇಲ್ಲ, ಆದರೆ ತೂಕ ಮಿತಿಮೀರಿ ಹೋದಾಗ ನಿಮ್ಮ ದೇಹ ಹಲವು ಕಾಯಿಲೆಗಳ ಆಗರವಾದಾಗ ಬದುಕೋದಕ್ಕಿಂತ ಸಾವೇ ಮೇಲು ಅಂತಾದಾಗ ಬೇರಿಯಾಟ್ರಿಕ್ ಸರ್ಜರಿ ನಿಮಗೆ ಜೀವದಾನವನ್ನು ಮಾಡುತ್ತೆ. ಆದರೆ ತಜ್ಞ ವೈದ್ಯರ ಬಳಿ ಸಮಾಲೋಚನೆ ನಡೆಸಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳೋದು ಅತಿ ಮುಖ್ಯ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಬೇರಿಯಾಟ್ರಿಕ್ ಸರ್ಜನ್ ಡಾಕ್ಟರ್ ರಮೇಶ್ ಅವರನ್ನು ನೀವು ಭೇಟಿ ಮಾಡಬೇಕು ಅಂದರೆ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ. 9886139999 9845374457. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಲೇಡೀಸ್ ಕ್ಲಬ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.